ಕಮಿಷನರ್ ಪ್ರತಾಪ್ ರೆಡ್ಡಿ ಸರ್ಗೆ ಜಸ್ಟ್ ಕಂಪ್ಲೇಂಟ್ ಕೊಟ್ವಿ ಇವಾಗ. ಸರ್ ಕಂಪ್ಲೇಂಟ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಅದನ್ನ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಮುಂದಿನ ತನಿಖೆಗೆ ಆದೇಶ ಮಾಡಿದ್ದಾರೆ. ಅದು ಕಾಪಿ ಇಲ್ಲಿದೆ, ಇವಾಗೆಲ್ಲ ನಿಮಗೆಲ್ಲ ಅದನ್ನ ಕೊಡ್ತೀನಿ. ಆಮೇಲೆ ಸರ್ ತುಂಬ ಸಪೋರ್ಟಿವ್ ಆಗಿ ನಮಗೆ ಧೈರ್ಯ ತುಂಬಿದ್ದಾರೆ. ಇದರಿಂದ ಯಾರಿದ್ದಾರೆ ಏನು ಅದನ್ನು ನಾವು ಕಂಡಿಡಿದೇ ಹಿಡಿತೀವಿ, ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಪೊಲೀಸ್ ವ್ಯವಸ್ಥೆ ಮೇಲೆ ತುಂಬ ನಂಬಿಕೆ ಇದೆ. ನಾವು ಅದು ಯಾರು ಏನು ಅದನ್ನು ಹುಡುಕಿ ಅದನ್ನು ಫೈಂಡ್ ಔಟ್ ಮಾಡಿ ಅಲ್ಲಿರೋದು ಆಡಿಯೋ ಅಲ್ಲಿರೋದೆಲ್ಲ 100%ಗೆ 100% ಸುಳ್ಳು ಅನ್ನೋದನ್ನು ನಾವು ಪ್ರೂವ್ ಮಾಡೇ ಮಾಡ್ತೀವಿ ಸರ್. ನಿಮಗೆ ಫುಲ್ಲು ಸರ್, ಈಗ ಕಂಪ್ಲೇಂಟಲ್ಲಿ ಏನಂದರೆ ಈ ನನ್ನ ಮತ್ತು ನನ್ನ ಫ್ಯಾಮಿಲಿಯ ವಿರುದ್ಧ ಈ ಥರ ಯಾರೋ ಒಂದು ಆಡಿಯೋನ ಸೋಷಿಯಲ್ ಮೀಡಿಯಾಲೆಲ್ಲ ರಿಲೀಸ್ ಮಾಡಿ ನಮ್ಮ ಫ್ಯಾಮಿಲಿಯ ಘನತೆಗೆ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಅನ್ನೋದನ್ನು ನಾನು ಮೆನ್ಷನ್ ಮಾಡಿದ್ದೆ. ಸೊ ಅದರಲ್ಲಿ ಫುಲ್ ಡೀಟೇಲ್ ಆಗಿ ಏನೇನು ಮಾಡಿದ್ರು, ಯಾವ್ಯಾವ ಇದ್ರಲ್ಲಿ ಚಾನಲ್ ಏನೇನು ಹಾಕಿ ಏನೇನು ಮಾಡಿದ್ದಾರೆ ಅಂತ ವಿತ್ ಡೀಟೇಲ್ ನಾನು ಮಾಡಿದ್ದೆ. ಅದನ್ನೇ ದೂರು ಕೊಟ್ಟಿದ್ದೆ ಸರ್. ಈಗ ಅದೇನಿದೆ ಥರ್ಡ್ ಪಾರ್ಟಿ ಯಾರದು ಅಂತ ಈಗ ನೋಡಿ, ಅವ್ರ ಮನೆಯಲ್ಲೂ ಯಾರಿಗೂ ಇಲ್ಲ, ನಮ್ಮ ಮನೆಯಲ್ಲೂ ಯಾರಿಗೂ ಇಲ್ಲ. ಇದು ಯಾರ ಥರ್ಡ್ ಪಾರ್ಟಿ ಏನಿದ್ದಾರೆ ಅನ್ನೋದು ಈಗ ತಾನೇ ಸರ್ ಇವಾಗ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿರೋದ್ರಿಂದ ನೋಡೋಣ ಸರ್, ಇನ್ನೊಂದು 1 ಆರ್ 2 ಡೇಸಲ್ಲಿ ಗೊತ್ತಾಗುತ್ತೆ ಮೋಸ್ಟ್ಲಿ ಯಾರು ಮಾಡಿದ್ರು. ಕಮಿಷನರ್ ಪ್ರತಾಪ್ ರೆಡ್ಡಿ ಸರ್ಗೆ ಜಸ್ಟ್ ಕಂಪ್ಲೇಂಟ್ ಕೊಟ್ವಿ ಇವಾಗ. ಸರ್ ಕಂಪ್ಲೇಂಟ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಅದನ್ನು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಮುಂದಿನ ತನಿಖೆಗೆ ಆದೇಶ ಮಾಡಿದ್ದಾರೆ. ಅದು ಕಾಪಿ ಇಲ್ಲಿದೆ, ಇವಾಗೆಲ್ಲ ನಿಮಗೆಲ್ಲ ಅದನ್ನು ಕೊಡ್ತೀನಿ. ಆಮೇಲೆ ಸರ್ ತುಂಬ ಸಪೋರ್ಟಿವ್ ಆಗಿ ನಮಗೆ ಧೈರ್ಯ ತುಂಬಿದ್ದಾರೆ. ಇದರಿಂದ ಯಾರಿದ್ದಾರೆ ಏನು ಅದನ್ನು ನಾವು ಕಂಡಿಡಿದೇ ಹಿಡಿತೀವಿ, ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಪೊಲೀಸ್ ವ್ಯವಸ್ಥೆ ಮೇಲೆ ತುಂಬ ನಂಬಿಕೆ ಇದೆ. ನಾವು ಅದು ಯಾರು ಏನು ಅದನ್ನು ಹುಡುಕಿ ಅದನ್ನು ಫೈಂಡ್ ಔಟ್ ಮಾಡಿ ಅಲ್ಲಿರೋದು ಆಡಿಯೋ ಅಲ್ಲಿರೋದೆಲ್ಲ 100%ಗೆ 100% ಸುಳ್ಳು ಅನ್ನೋದನ್ನು ನಾವು ಪ್ರೂವ್ ಮಾಡೇ ಮಾಡ್ತೀವಿ ಸರ್. ನಿಮಗೆ ಫುಲ್ಲು ಸರ್, ಈಗ ಕಂಪ್ಲೇಂಟಲ್ಲಿ ಏನಂದರೆ ಈ ನನ್ನ ಮತ್ತು ನನ್ನ ಫ್ಯಾಮಿಲಿಯ ವಿರುದ್ಧ ಈ ಥರ ಯಾರೋ ಒಂದು ಆಡಿಯೋನ ಸೋಷಿಯಲ್ ಮೀಡಿಯಾಲೆಲ್ಲ ರಿಲೀಸ್ ಮಾಡಿ ನಮ್ಮ ಫ್ಯಾಮಿಲಿಯ ಘನತೆಗೆ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಅನ್ನೋದನ್ನು ನಾನು ಮೆನ್ಷನ್ ಮಾಡಿದ್ದೆ. ಸೊ ಅದರಲ್ಲಿ ಫುಲ್ ಡೀಟೇಲ್ ಆಗಿ ಏನೇನು ಮಾಡಿದ್ರು, ಯಾವ್ಯಾವ ಇದ್ರಲ್ಲಿ ಚಾನಲ್ ಏನೇನು ಹಾಕಿ ಏನೇನು ಮಾಡಿದ್ದಾರೆ ಅಂತ ವಿತ್ ಡೀಟೇಲ್ ನಾನು ಮಾಡಿದ್ದೆ. ಅದನ್ನೇ ದೂರು ಕೊಟ್ಟಿದ್ದೆ ಸರ್. ಈಗ ಅದೇನಿದೆ ಥರ್ಡ್ ಪಾರ್ಟಿ ಯಾರದು ಅಂತ ಈಗ ನೋಡಿ, ಅವ್ರ ಮನೆಯಲ್ಲೂ ಯಾರಿಗೂ ಇಲ್ಲ, ನಮ್ಮ ಮನೆಯಲ್ಲೂ ಯಾರಿಗೂ ಇಲ್ಲ. ಇದು ಯಾರ ಥರ್ಡ್ ಪಾರ್ಟಿ ಏನಿದ್ದಾರೆ ಅನ್ನೋದು ಈಗ ತಾನೇ ಸರ್ ಇವಾಗ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿರೋದ್ರಿಂದ ನೋಡೋಣ ಸರ್, ಇನ್ನೊಂದು 1 ಆರ್ 2 ಡೇಸಲ್ಲಿ ಗೊತ್ತಾಗುತ್ತೆ ಮೋಸ್ಟ್ಲಿ ಯಾರು ಮಾಡಿದ್ದಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.